ಎದ್ರೆ ಮಾಡ್ಕೊಡ್ತೀನಿ ಅಂತ ಮಾತಾಡಿದವ್ರು ಕಾಣಿಲ್ಲ ಆಯ್ತಲ್ಲ ಕೇಳ್ತೀನಿ ಅವಾಗ ಸುಮ್ಮನೆ ಅದಾವ ಅವ್ನ ಹಾಕ್ಬಿಡ್ತಿ ಒಂದ್ ರೂಡ್ ಅಂತ ಹಾಕಿವಲ್ಲ ಈಗ ಹಾಕಿ ಅವ್ನ ಇಸ್ಬಿಡಿ ಸಿಸಿ ರೋಡ್ 55 ಲಕ್ಷ ರೀ ನಿಮ್ ಸಿಸಿ ರೋಡ್ ಕೊಟ್ಟಿವಿ ಸರ್ ಇನ್ನೊಂದ್ 8 ರೋಡ್ ಅದಾವ ಸರ್ 5 ಲಕ್ಷ ಕೊಟ್ಟಿವಿ ಇನ್ನೊಂದ್ 8 ರೋಡ್ ಆಗ್ಲಿ ಆಗಲೇ ಒಂದ ನಿಮ್ಮಂತ ಊರು ಅನ್ನ ಕ್ಯಾಂಪ್ ನೀವು ಕುಡಿಯೋ ನೀರು ಹಾಸ್ಪಿಟಲ್ ರೋಡ್ ಹೋಸ ಆಗೋಯ್ ಮತ್ತೆ ನಿಮ್ಮ ಮೇಜರ್ ಕೆಲಸ ಆಗೋದು ಸ್ಕೂಲ್ ಬಿಲ್ಡಿಂಗ್ ಕೊಟ್ಟಿವಿ ಸರ್ ಇನ್ನೊಂದ್ ಗುಣಾಶ್ರಯ ಗುಣಾಮಜ ಗುಣತರಹಿತ ಕರ್ಮಜ್ಞ ಪದಕಂತ ಸರ್ವ ಸಂಹಾರ ಕಾರ್ಯ ಕರ್ಮಜ್ಞ ಧರ್ಮ ರಂಭಿ ನಾರಾಯಣ ಚಂದ್ರಾಮತ ಪರಿವೃತ ಜ್ಯೇಷ್ಠೇಂದ್ರ ಮಹಾಮಯ ದಕ್ಷಿಣಾಂತ ಕಾರಣಿ ಕೈಲಾಸವಾಸಿ ಕೌಚಿ ಇವತ್ತು ಸಾಸಲ್ಮರಿ ಕ್ಯಾಂಪ್ನಲ್ಲಿ ಇಲ್ಲಿಯ ಜನರ ಬಹಳ ಬಹುದಿನದ ಬೇಡಿಕೆ ಕುಡಿಯುವ ನೀರು ಕೊಡಬೇಕು ಅಂತಕ್ಕಂಥದ್ದು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಈ ಕ್ಯಾಂಪಿನ ಬಹಳಷ್ಟು ಜನ ತಾಯಂದಿರು ನನಗೆ ಒತ್ತಾಯ ಮಾಡಿದರು ನೀವು ಗೆದ್ದು ಬಂದ ಮೇಲೆ ನನಗೆ
ಕುಡಿಯೋ ನೀರನ್ನ ಕೆರೆ ಮಾಡಿಕೊಡಬೇಕು, ಮನೆ ಮನೆಗೆ ನೀರು ಕೊಡಬೇಕು ಅಂತಕ್ಕಂಥದ್ದು ನಾನು ಅವರಿಗೆ ಭರವಸೆ ಕೊಟ್ಟಿದ್ದೆ. ಆ ಭರವಸೆಯಂತೆ ಇವತ್ತು ಇಲ್ಲಿ 2 ಎಕರೆ 10 ಗುಂಟೆ ಜಾಗವನ್ನು ಖರೀದಿ ಮಾಡಿ 43 ಲಕ್ಷ ಚಿಲ್ಲರೆ ಹಣವನ್ನು ಅವರಿಗೆ ಕೊಟ್ಟು ಇವತ್ತು 75 ಲಕ್ಷ ರೂಪಾಯಿಗಳಲ್ಲಿ ಕೆರೆ ರೇಸಿಂಗ್ ಮೈನು ಮನೆ ಮನೆಗೆ ಪೈಪ್ಲೈನ್ಗಳನ್ನು ಮಾಡಿ ನೀರು ಕೊಡೋದಕ್ಕೆ, ಇಲ್ಲಿ ಒಂದು ಫಿಲ್ಟರ್ ಬೆಡ್ಡನ್ನು ಕೂಡ ಹಾಕಿ ಶುದ್ಧವಾದ ಕುಡಿಯುವ ನೀರನ್ನು ಕೊಡೋದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. 6 ಮಂತ್ಸ್ ಒಳಗಾಗಿ ಈ ಕಾಮಗಾರಿಗಳನ್ನು ಮುಗಿಸಬೇಕು ಅಂತಕ್ಕಂಥದ್ದು ಸೂಚನೆಯನ್ನು ಕೊಟ್ಟಿದ್ದೇವೆ. ಅದಲ್ಲದೆ ನಾನು ಇಲಾಖೆಯ ಮಂತ್ರಿಯಾಗಿದ್ದಾಗ ಸಿಂಧನೂರಿನ ಎಲ್ಲ ವೆಟರ್ನರಿ ಆಸ್ಪತ್ರೆಗಳನ್ನು 14 ಆಸ್ಪತ್ರೆಗಳನ್ನು ಕಟ್ಟಡ ಕಟ್ಟೋದಕ್ಕೆ ಮಂಜೂರಾತಿ ಮಾಡಿದ್ವಿ. ಅದರಲ್ಲಿ 38 ಲಕ್ಷ ರೂಪಾಯಿಯ ಒಂದು ವೆಟರ್ನರಿ ಬಿಲ್ಡಿಂಗನ್ನು ಸುಂದರವಾದ ಕಟ್ಟಡವನ್ನು ಕಟ್ಟಿ ಉದ್ಘಾಟನೆ ಮಾಡಿದ್ದೇವೆ. ಕೆಲವು ದಿನಗಳ ಹಿಂದೆ 50 ಲಕ್ಷ ವೆಚ್ಚದಲ್ಲಿ CC ರಸ್ತೆಯನ್ನು ಇಲ್ಲಿ ಮಾಡಿದ್ದೇವೆ. 10 ಲಕ್ಷ ರೂಪಾಯಿಯ ಸ್ಕೂಲ್ ಬಿಲ್ಡಿಂಗನ್ನು ಕಟ್ಟಿದ್ದೇವೆ. ಹಾಗಾಗಿ ಅವರ ಆದ್ಯತೆ ಏನಿದ್ದಾವೆ ಅವೆಲ್ಲವೂ ಕೂಡ ಇವತ್ತು ನಾವು ಈಡೇರಿಸಿದ್ದೇವೆ. ಇವತ್ತು ಇವಕ್ಕೆಲ್ಲ ಚಾಲನೆಯನ್ನು ಕೊಟ್ಟಿದ್ದೇವೆ. ನಾನು ಈ ಕ್ಯಾಂಪಿನ ರೈತ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ, ಕಾಮಗಾರಿ ಮಾಡುವಾಗ ಗುಣಮಟ್ಟದ ಕೆಲಸ ಮಾಡಿಸ್ಕೊಳ್ರಿ. ಏನಾದರೂ ಸರಿಯಿಲ್ಲ ಅಂದರೆ ನಮ್ಮ ಗಮನಕ್ಕೆ ತಗೊಂಡ್ಬರ್ಬೇಕು, ಆವಾಗಲೇ ಅದನ್ನು ಸರಿಪಡಿಸೋಕೆ ಬರ್ತದೆ. ನೀವು ಅದೆಲ್ಲ ಕೆಲಸ ಮುಗಿಸಿ ಅವರು ಬಿಲ್ಲು ತಗೊಂಡು ಹೋದ ಮೇಲೆ ನೀವು ಕಂಪ್ಲೇಂಟ್ ಮಾಡಿದರೆ ಏನೂ ಉಪಯೋಗಕ್ಕೆ ಬರೋದಿಲ್ಲ. ನೀವು ನೋಡ್ತಾ ಇರಬೇಕು ಗುಣಮಟ್ಟದ ಕೆಲಸ ಆಗಿದ್ದಾವೆ ಇಲ್ಲ ಅಂತ. ಹಾಗಾಗಿ ಇವತ್ತು ನಾವು ಏನು ಮಾಡಿದ್ದೀವಿ, 50 ಲಕ್ಷದ ರೋಡು, ಈಗ ಪಶು ಆಸ್ಪತ್ರೆ, ಭಾಳ ಗುಣಮಟ್ಟದ ಕೆಲಸ ಆಗಿದೆ. ಅಂಥ ಕೆಲಸಗಳು ಇನ್ನೂ ಆಗಬೇಕಾಗಿರೋವನ್ನು ಕೂಡ ಈಗ ಮಾಡೋವು ಕೂಡ ಮುಂದೆ ಮಾಡುವ ಕೂಡ ಅಷ್ಟೇ ಗುಣಮಟ್ಟದ ಕೆಲಸ ಆಗಬೇಕು. ಅಧಿಕಾರಿಗಳಿಗೂ ಕೂಡ ನಾನು ಸೂಚನೆ ಕೊಡ್ತೇನೆ. ಇದನ್ನು ಲ್ಯಾಂಡ್ ಆರ್ಮಿ ಕೊಟ್ಟಿದ್ದೀವಿ, ಅವರು ಗುಣಮಟ್ಟದ ಕೆಲಸವನ್ನು ಮಾಡಿಸ್ಬೇಕು. ಅದರ ಬಗ್ಗೆ ಅವರಿಗೂ ಕೂಡ ಸೂಚನೆಯನ್ನು ಕೊಟ್ಟು ಇದು ಜೆಡ್ಪಿಗೆ ಕೊಟ್ಟಿದ್ದೀವಿ. ದಿಲೀಪ್ ಸಿಂಗ್ ಕಾಂಟ್ರಾಕ್ಟ್ರಿಗಾಗಿದೆ, ಅವರಿಂದ ನೀವು ಗುಣಮಟ್ಟದ ಕೆಲಸವನ್ನು ಮಾಡಿಸ್ಕೋಬೇಕು ಅಂತಕ್ಕಂಥ ಸೂಚನೆ.